ನಿಮ್ಮೆಲ್ಲವರ ಕತ್ತು ಕತ್ತರಿಸ್ತೇನೆ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ, ಕುರುಕ್ಷೇತ್ರೆ ಧರ್ಮಕ್ಷೇತ್ರೆ, ಸತ್ಯಧರ್ಮಗಳನ್ನ ಕಣ್ಣಿನ ಬಳಕಲ್ಲಾಗಿಸಿಕೊಂಡು, ನ್ಯಾಯ ನೀತಿಯನ್ನ ಮೂಗಿನ ಉಸಿರಲ್ಲಾಗಿಸಿಕೊಂಡು, ಸದಾಕಾಲ ಸತ್ಯಪಥದಲ್ಲಿ ಸಂಚರಿಸುವ ಲೋಕದ ಕ್ಷಾತ್ರಿಯ ವೀರರಿಗೆ ಇದು ಧರ್ಮಸಮ್ಮತವೇ, ನ್ಯಾಯವೇ, ನೀತಿಯೇ ಕೇಳುತ್ತೇನೆ. ಎಲ್ಲವನ್ನ ತಿಳಿದ ಗುರುದ್ರೋಣರಿದ್ದು ಇಲ್ಲಿ ಕ್ಷಣ ಕ್ಷಣಕ್ಕೂ ಆಗುತ್ತಾ ಇರುವುದು ಅನ್ಯಾಯ ಮಾತ್ರ. ಸತ್ಯ ಕೌರವರದ್ದು ಕರ್ಮ, ಪಾಂಡವರದ್ದು ಧರ್ಮ. ಕರ್ಮ ಧರ್ಮಗಳ ಹರಿದಾಟದಲ್ಲಿ ಅಭಿಮನ್ಯು ಎನ್ನುವಂತಹ ಮರ್ಮಕ್ಕೆ ಘಾಸಿಯಾಗುವ ಕಾಲ ಬಂತೆ, ಘಾಸಿಯಾಗಿ ಹಾರಿತೆ. ನಡೆದಾದರೂ ಏನು, ವೈರಿಗಳನ್ನ ಕಾಡಾಕಾಡಿಯಾಗಿ ಮೌನವನ್ನ ಕೊಡುತ್ತಿರುವಂತಹ ಸಂದರ್ಭ ಕಿವಿಗೆ ಅಪ್ಪಳಿಸಿದ್ದು ದೇವದತ್ತ ಹಾಗೂ ಪಾಂಚಜನ್ಯದ ಲೀಲಾದ ಶಂಸಪ್ತಕರಲ್ಲಿ ಯುದ್ಧಕ್ಕೆ ತೆರಳಿದ ಅಪ್ಪ ಹಾಗ ಮಾವ ಜಯಲಲನನ್ನ ಹೊತ್ತು ತರುತ್ತಿರುವಂತಹ ಸೂಚನೆ ಎಂಬಂತೆ ಶಂಖಧ್ವನಿಯನ್ನ ಕೇಳಿ ಗೌರವವನ್ನ ಸಲ್ಲಿಸಲು ಹೊಸದ ಎದುರುಗಡೆಯಿಂದ ಕರವನ್ನ ಜೋಡಿಸಿದ್ರೆ ವೈರಿಗಳಿಗೆ ಶಲ್ಲಾದಂತೆ ಆಗುತ್ತದೆ ಎನ್ನುವುದಾಗಿ ಭ್ರಮಿಸಿ ಕರವನ್ನ ಹಿಮ್ಮುಖವಾಗಿ ಜೋಡಿಸಿದಾಗ ಕೈಯೆಲ್ಲ ಕತ್ತರಿಸಿ ಬಿಟ್ರು. ಕರಗಳೆರಡನ್ನು ಕಡಿದು ಚೆಲ್ಲಿದ್ರು. ಕೈಗಳು ಹೋದವೆನ್ನುವ ಕಾಲಕ್ಕೆ ಚಿಂತಿಸ್ತಾ ಇಲ್ಲ. ಯುದ್ಧ ಮುಂದುವರಿಸುವ ಬಗೆ ಹೇಗೆ ಅಭಿಮನ್ಯುವಿನ ಹತ್ಯ ಸಮೀಪಿಸಿತು ಎನ್ನುವಂತಹ ಊಹೆ ಭ್ರಮೆಯಲ್ಲಿ ನೀವಿರುವುದು. ಅಭಿಮನ್ಯುವಿನ ಕಾಳಗ ಈಗ ಪ್ರಾರಂಭ. ಬನ್ನಿರೋ ಬನ್ನಿ, ಎಲ್ಲರ ಜೊತೆಯಾಗಿ ಬನ್ನಿ. ಸಾರಥಿ ಸತ್ತ, ಏರಿ ಬಂದಿರುವಂತಹ ರಥ ಪುಡಿ ಪುಡಿಯಾಗಿದೆ ಎಂಬಲ್ಲಿಗೆ ಅಭಿಮನ್ಯುವಿನ ರಣೋತ್ಸಾಹ ಎಲ್ಲಿಂತು ಕುಂದುವುದಿಲ್ಲ. ತುಂಡಾದ ಕೈಗಳಿಗೆ ರಥದ ಗಾಳಿಯನ್ನ ಸಿಕ್ಕಿಸಿಕೊಂಡು ಕೊರು ಸೇವೆ ಸೌರ್ತೇನೆ.